ಯುದ್ಧಗಳನ್ನು ಗೆಲ್ಲೋದಕ್ಕೆ ಸೈನಿಕರ ಶ್ರಮ ಎಕ್ವಿಪ್ಮೆಂಟ್ಸು ಯುದ್ಧೋಪಕರಣಗಳು ಬೇಕು ಅದರಲ್ಲೂ ಕೂಡ ಇತ್ತೀಚೆಗೆ ಯುದ್ಧಗಳನ್ನು ಗೆಲ್ಲಬೇಕು ಅದರಲ್ಲೂ ಕೂಡ ಶತ್ರು ದೇಶಗಳನ್ನು ಬಗ್ಗು ಬಡಿಬೇಕು ಅಂತಂದರೆ ಅಪ್ಡೇಟೆಡ್ ಟೆಕ್ನಾಲಜಿ ಇರುವಂತಹ ಟೆಕ್ನಾಲಜಿ ಬಳಸಲೇಬೇಕಾಗಿರುವಂತಹ ಅಗತ್ಯತೆ ಸದ್ಯಕ್ಕೆ ಇದೆ ಅದಕ್ಕೆ ಹೆಲ್ಪ್ ಆಗುವಂತಹ ಒಂದು ಉಪಕರಣವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದನ್ನು ವೆಪನ್ ಲೊಕೇಟಿಂಗ್ ರಡಾರ್ ಅಂತ ಹೇಳಿ ಕರೀತಾರೆ ಸೊ ಈ ಹಿಂದೆ ಕೂಡ ಈ ವೆಪನ್ ಲೊಕೇಟಿಂಗ್ ರಡಾರ್ಸ್ ಇತ್ತು ಆದರೆ ಈಗ ಮೌಂಟೇನ್ ವರ್ಷನ್ ಅಲ್ಲಿ ಅಪ್ಡೇಟ್ ಆಗಿ ಬಂದಿದೆ ಇದನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಡೆವಲಪ್ ಅನ್ನ ಮಾಡಿದೆ ಸೊ ಇದನ್ನ ಇಂಡಿಯನ್ ಆರ್ಮಿ ಕಳೆದ 4 ವರ್ಷಗಳಿಂದ ಕೂಡ ಬಳಕೆ ಮಾಡ್ತಾ ಇತ್ತು ಆದರೆ ಈಗ ನೀವು ನೋಡ್ತಾ ಇರುವಂತಹ ವರ್ಷನ್ ಏನಿದೆ ಇದು ಮೌಂಟೇನ್ ವರ್ಷನ್ ಇದು ಅಪ್ಡೇಟ್ ವರ್ಷನ್ ಸೊ ಇದನ್ನ ಮೌಂಟೇನ್ಸ್ ಮೇಲೂ ಕೂಡ ತಗೊಂಡು ಹೋಗಿ ಅಲ್ಲಿ ಏನಾದರೂ ಶತ್ರು ದೇಶಗಳು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅಲ್ಲೂ ಕೂಡ ಫೈಟ್ ಮಾಡ್ಬೋದು ಸೊ ಈ ರಡಾರ್ ವ್ಯವಸ್ಥೆ ಏನಿದೆ ಇದರಿಂದ ಶತ್ರು ದೇಶಗಳು ಎಲ್ಲಿಂದ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಎಷ್ಟು ದೂರದಲ್ಲಿದ್ದಾರೆ ಗನ್ ಸಿಸ್ಟಮ್ ಎಲ್ಲಿದೆ ಅಥವಾ ಮೋಟರ್ಸು ಲಾಕೆಟ್ ರಾಂಚಸ್ಸು ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಈ ರಡಾರ್ ಸಿಸ್ಟಮ್ ಮೂಲಕ ಗೊತ್ತಾಗುತ್ತೆ ಸೊ ಇದರಿಂದ ಇದರ ಒಳಗಡೆ ಈ ಟೋಟಲ್ ವೆಹಿಕಲ್ ಏನಿದೆ ಇದರ ಒಳಗಡೆ ಕಂಪ್ಲೀಟ್ ಒಂದು ಸಿಸ್ಟಮ್ ಇರುತ್ತೆ ಇದರಲ್ಲಿ ಇನ್ಫಾರ್ಮೇಷನನ್ನು ತಗೊಂಡು ಕಮಾಂಡೋಸ್ಗೆ ಅಥವಾ ಸೈನಿಕರಿಗೆ ಮಾಹಿತಿಯನ್ನು ಕೊಟ್ಟು ಯುದ್ಧವನ್ನು ಗೆಲ್ಲೋದಕ್ಕೆ ಕಂಪ್ಲೀಟಾಗಿ ಬೇಕಾಗುವಂತಹ ಈ ಒಂದು ವೆಹಿಕಲನ್ನು ಬಳಕೆ ಮಾಡ್ತಾರೆ ಸದ್ಯ ಮೌಂಟೇನ್ ವರ್ಷನ್ ಡೆವಲಪ್ ಮಾಡಿದ್ದಾರೆ ನಮ್ಮ ಭಾರತದ ಒಂದು ವೆಹಿಕಲ್ ಡೆವಲಪ್ ಮಾಡಿರೋದು ಸೊ ಈಗಾಗಲೇ ಇಂಡಿಯನ್ ಆರ್ಮಿಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಬೇರೆ ದೇಶಗಳಿಂದ ಕೂಡ ಇದಕ್ಕೆ ಬೇಕಾಗಿರುವಂತಹ ಆರ್ಡರ್ಸ್ ಕೂಡ ಬರ್ತಾ ಇದೆ ಅಂತ ಹೇಳಿ ಏರ್ ಶೋ ಅಲ್ಲಿ ಒಂದಷ್ಟು ಅಧಿಕಾರಿಗಳು ಕೂಡ ತಿಳಿಸ್ತಾ ಇದ್ದಾರೆ ಸೊ ಒಟ್ಟಾರೆ ನಮ್ಮ ದೇಶ ಬೆಳೆದಂತೆ ಈ ಒಂದು ಯುದ್ಧೋಪಕರಣಗಳು ತಯಾರು ಮಾಡೋದ್ರಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳಿಗಿಂತ ನಮ್ಮ ದೇಶವೂ ಕೂಡ ಸೇನಾ ಪಡೆಯಲ್ಲಾಗಿರಲಿ ಅಥವಾ ಯುದ್ಧೋಪಕರಣಗಳನ್ನು ತಯಾರು ಮಾಡೋದ್ರಲ್ಲಿ ಸ್ಟ್ರಾಂಗ್ ಇದೆ ಅಂತ ಹೇಳಿ ಈ ಬಾರಿಯ ಏರ್ ಶೋನಲ್ಲಿ ಕಂಪ್ಲೀಟ್ ಆಗಿ ಭಾರತ ಪ್ರೂವ್ ಮಾಡಿಕೊಂಡಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು